ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬೀದರ್ ಜಿಲ್ಲೆಯ ಉಮನಾಬಾದ್ ಪಟ್ಟಣದಲ್ಲಿ ಹಣ್ಣು ಮಾಲಾ ಕಾರ್ಯಕ್ರಮವು ಸತತ 4ನೇ ವರ್ಷ ನಡೆಯಿತು. ಕಾರ್ಯಕ್ರಮದಲ್ಲಿ ಉಮಾಕಾಂತ್ ಭಾರತ್, ಸಂದೀಪ್ ತೆಲಂಗವಾಕರ್, ಉಮಾಕಾಂತ್ ಮೇತ್ರೇ, ನಾರಾಯಣ್ ರಾವ್ ಚಿಂದ್ರಿ ಮತ್ತು ಪುರಸಭೆ ಸದಸ್ಯ ವೀರೇಶ್ ಸೀಗಿರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜೆಕೆ ನ್ಯೂಸ್ ಕನ್ನಡ ಉಮನಾಬಾದ್, ಇದು ಬ್ಲಸ್ಟರ್ ಪಾಲಿಗೆ ಸಿಂಹ ಸ್ವಪ್ನ. ಇಲ್ಲ ನಮ್ಮ ಅಕ್ಕ ತಿಂದರು ತಾಯಂದರೆ ಸುತ್ತಾರ ಅವರಿಗೂ ಕೂಡ ಮಾಜಿ ಗೋಳಿಯವರು ಮತ್ತ ನಮ್ಮ ಜಾಂಟಿಯವರು ಗುಂಡುವರು ಎಲ್ಲ ಹೇಳಿದ್ರು ಕಾರ್ಯಕ್ರಮಕ್ಕೆ ಏನಪ್ಪ ಬರ್ಬೇಕಂತ ಹೇಳಿ. ಈ ಕಾರ್ಯಕ್ರಮ ಏನಪ್ಪ ಅಂದ್ರ ಅವ್ರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದಾರೆ. ಅವ್ರಿಗೆ ನಮ್ಲಿಂದ ನಂದ್ ಪರಿವಾರಲಿಂದ ಏನಪ್ಪಾ ಅಂದ್ರೆ ಏನ್ ಸಹಾಯ ಇರ್ತದೆ ನಾವು ಮಾಡ್ತೇವೆ. ವಿಶೇಷವಾಗಿ ನಾವು ಬೀದರ್ ಜಿಲ್ಲೆ ಹುಮ್ನಾವರ್ ನಗರ ಪಟ್ಟಣದಲ್ಲಿದ್ದೀವಿ. ವಿಶೇಷವಾಗಿ ಇಲ್ಲಿ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದ ವತಿಯಿಂದ ವಿಶೇಷವಾಗಿ ಹನುಮಾನ್ ಮಾಲೆಯನ್ನು ಹಾಕೋದು ಮತ್ತು ವಿಶೇಷವಾಗಿ ಕೊನೆಯ ದಿನದಂದು ಜ್ಯೋತಿಯನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ನೇರವಾಗಿ ನಾವು ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ವತಿಯಿಂದ ಹನುಮಾ ಮಾಲಾ ಕಾರ್ಯಕ್ರಮವನ್ನು ನಾವು ಸತತವಾಗಿ ಇದು 4ನೇ ವರ್ಷ ಮಾಡ್ತಾ ಇದ್ದೀವಿ. ಕೊನೆಯ ದಿನ ದೀಪೋತ್ಸವ ಕಾರ್ಯಕ್ರಮ 1008 ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಕೊನೆಯ ದಿನ ಹಮ್ಮಿಕೊಳ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಯಸಿಂಹನಗರದ ಎಲ್ಲ ಮಾತೆಯರು ಅಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ. ಅದೇ ತರ ನಾವು ಹನುಮಾನ ಭಜನೆ ಮತ್ತು ಗೀತೆಗಳನ್ನು ಹಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡುತ್ತೇವೆ. ಒಂದಿಬ್ಬರನ್ನು ಗಣ್ಯ ವ್ಯಕ್ತಿಗಳನ್ನು ಕರೆಸಿ ನಮ್ಮ ವಿಶ್ವ ಹಿಂದೂ ಪರಿಷತ್ ನಮ್ಮ ಹಿಂದುತ್ವದ ಬಗ್ಗೆ ಮಾತನಾಡಕ್ಕೆ ಅವರಿಗೆ ಆಹ್ವಾನಿಸುತ್ತೇವೆ. ಅವರು ಮಾತನಾಡಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಹನುಮ ಮಾಲೆಯ ವಿಶೇಷತೆ ನಾವು ಈ ಹನುಮ ಮಾಲೆಯರು ಹಾಕೊಳ್ಳೋದು ಯಾಕೆ ನಮ್ಮ ಹಿಂದುತ್ವ ರಕ್ಷಣೆ ಮಾಡೋದು ಹೇಗೆ ಎನ್ನುವುದರ ಬಗ್ಗೆ ಅವರು ಕೂಡ ಹೇಳುತ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಸಂಘದಲ್ಲಿ 15 ಮಂದಿ ಈ ಸತಿ ನಾವು ಹನುಮ ಮಾಲೆಯನ್ನು ಧರಿಸಿದ್ದೇವೆ. ನಮ್ಮ ಅಭಿಪ್ರಾಯ ಎಷ್ಟೇ ಇದೆ ಬರ್ತಕ್ಕಂತ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಿಗಾಗಬೇಕಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಾತೆಯರು ಅಕ್ಕ ತಂಗಿಯರು ತಮ್ಮ ತಮ್ಮ ಅಣ್ಣಂದಿರನ್ನು ಸಹೋದರರನ್ನು ಈ ಒಂದು ಹನುಮ ಮಾಲೆ ಹಾಕಿಕೊಳ್ಳಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇವೆ. ಪ್ರಶಾಂತ್ ಸೂರ್ಯವಂಶಿ ಅಂತ ಅಂದ್ರೆ ಇಲ್ಲಿ ನಾವು ಎಲ್ಲ ಏನು ಇದು ಇಲ್ಲ ಎಲ್ಲ ಒಂದೇ ಸರ್. ಹನುಮ ಮಾಲಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಮಗ್ ಏನ್ ಆನಂದ ಅಂದ್ರಲ್ಲ ಅಲ್ಲಿ ಬಹಳ ಹೊರಗಿನಿಂದ ಮಾತೆಯರು ಬಂದ ನಮ್ಮ ಪೂಜೆಗೆ ಬಂದು ಅವ್ರು ದೀಪ ಸಲಕ್ ಫಸ್ಟ್ ಅವ್ರ ದುಡ್ಡು ಕೊಟ್ಟು ನಾವು ದೀಪದ ವ್ಯವಸ್ಥೆ ಆದ ನಂತರ ಏನದ ಅಂದ್ರೆ ಅವ್ರು ಬಂದು ಪೂಜೆ ಮುಗಿಸ್ಕೊಂಡು ದೀಪ ಹಚ್ತಾರ ಅದು ಆನಂದ. ದೀಪ ಬೆಳಗಿಸಿದಾಗ ಗುಡಿ ಏನದ ಅಂದ್ರೆ ಬೆಳಕಿನಾಗ ಬೇರೆನೆ ಕಾಣ್ತದ ಆದ್ರೆ ರಾತ್ರಿ ಹೊತ್ತಿಗೆ ದೀಪ ಹಚ್ಚಿದಾಗ ಇಡೀ ಗುಡಿ ಏನಾದ್ರೆ ಮಿಂಚಲಕತ್ತದ. ಇದು ಏನದಂದ್ರೆ ಈ ತಾಯಿ ಇರೋದ ಏನಂದ್ರೆ ಶ್ರದ್ಧೆ ಭಕ್ತಿಯಿಂದ ಇವು ದೀಪ ಹಚ್ಚರ ಆ ದೀಪ ಬೆಳಕು ಬೀಳತ್ತಂದ್ರೆ ಇವತ್ತು ಗುಡಿ ಪೂರ ಮಿಂಚಲಕತ್ತದ. ಪ್ರತಿ ವರ್ಷ ಇದ ಸಂಖ್ಯೆ ಹೆಚ್ಚಿಗಾಲಿ ಮಾತೆಯವರ ಸಂಖ್ಯೆ ಹೆಚ್ಚಿಗಾಲಿ ಹಾಗೂ ಹನುಮ ಮಾಲಿಗಳ ಧಾರಣೆ ಮಾಡುವ ಸಂಖ್ಯೆ ಹೆಚ್ಚಿಗಾಲಿ ನಾನು ದೇವರು ಬಯಸ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.